subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ಇಸ್ಕಾನ್ ಟೆಂಪಲ್ ದೇವಸ್ಥಾನದಲ್ಲಿ ಮಾಡುವಂಥ ಸಾತ್ವಿಕವಾದ ಕಿಚಡಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಕಾಲು ಕಪ್ಪು ಹೆಸರು ಬೇಳೆ, ಹಾಗೆ ಅರ್ಧ ಕಪ್ಪು ಸೊನ ಮೊಸರಿ ಅಕ್ಕಿ, ಮತ್ತು ಕಾಲು ಕಪ್ಪು ಕಡಲೆಬೇಳೆ ಎಲ್ಲ ಒಂದೊಂದು ಗಂಟೆ ನೆನೆಸಿಬಿಟ್ಟು ತೊಳೆದು ಮತ್ತು ನೀರು ಹಾಕಿ ಇಟ್ಟಿದ್ದೀನಿ. ಈಗ ನೋಡಿ, ತರಕಾರಿ ಆಲೂಗಡ್ಡೆ, ಚೀನಿಕಾಯಿ, ಸ್ವೀಟ್ ಪಂಪ್ಕಿನ್ ಅಂತಾರಲ್ಲ ಅದು, ಮತ್ತು ಬೀನ್ಸು, ಕಾಲಿಫ್ಲವರು, ಮತ್ತು ಕ್ಯಾರೆಟ್ಸ್, ಇಷ್ಟು ತರಕಾರಿ ಹಾಕ್ತಾ ಇದ್ದೀನಿ, ಐದು ಥರದ್ದು. ಹಾಗೆ ನೋಡಿ, ಇದು ಚಕ್ಕೆ, ಸ್ಟಾರ್ ಮಸಾಲ, ಅರಿಶಿನ ಪುಡಿ, ಮತ್ತು ಪಲಾವ್ ಎಲೆ ಅಂದರೆ ಬೇ ಲೀಫು. ಹಾಗೆ ನೋಡಿ, ಈಗ ಸೀಸನಿಂಗ್ ಇಂಗ್ರೀಡಿಯೆಂಟ್ಸು ಅಂದರೆ ಒಗ್ಗರಣೆದು, ಇದು ಫಸ್ಟ್ ಕ್ಲಾಸು. ಇದು ಕಲೋಂಜಿ, ಮತ್ತು ಸೋಂಪು ಕಾಳು, ಜೀರಿಗೆ, ಸಾಸಿವೆ, ಮೆಂತ್ಯಕಾಳು, ಅಚ್ಚು ಖಾರದ ಪುಡಿ, ಮತ್ತು ಹಿಂಗು. ಇದು ಪಂಚಪೂರ್ಣ ಸೀಸನಿಂಗು ವಿತ್ ಇನ್ನೆರಡು ಎಕ್ಸ್ಟ್ರಾ. ಹಾಗೆ ನೋಡಿ, ಇದು ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಅಚ್ಚು ಖಾರದ ಪುಡಿ, ಮತ್ತು ಉಪ್ಪು, ಇದೆಲ್ಲ ಪೌಡ್ರಸ್ಸು ಅದಕ್ಕೆ ಹಾಕುವಂಥದ್ದು. ಈಗ ನೋಡಿ, 5 ಕಪ್ಪು ಬಿಸಿ ಮಾಡಿರುವಂಥ ನೀರನ್ನ ಕುಕ್ಕರ್ಗೆ ಹಾಕಿಬಿಟ್ಟು ಮೀಡಿಯಂ ಫ್ಲೇಮನ್ನು ಇಟ್ಕೊಳ್ಳಿ. ಅದು ಕುದಿ ಬರ್ತಾ ಇರುತ್ತೆ, ಇನ್ನೇನು ಇವಾಗ ಉಪ್ಪು ಹಾಕಿ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು, ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಈಗ ಸ್ವಲ್ಪ ಹಾಕ್ಕೊಳ್ಳಿ. ಅದಕ್ಕೆ ಹಾಗೆ ಅರಿಶಿನ ಪುಡಿ 1/4 ಟೀಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಇವಾಗ ಕುದೀಲಿಕ್ಕೆ ಬಿಡಬೇಕು ಅದನ್ನು. ನೋಡಿ, ಚೆನ್ನಾಗಿ ಕುದೀತಾ ಇದೆ, ನೋಡಿದ್ರಲ್ಲ ನೀರು ಕುದೀತಾ ಇದೆ. ಈಗ ಅದಕ್ಕೆ ಕಡಲೆಬೇಳೆ 1/4 ಕಪ್ ಹಾಕಿ ನೀರೆಲ್ಲ ಬಸ್ತಿದ್ದೀನಿ. ಹಾಗೆ 1/4 ಕಪ್ಪು ಹೆಸರು ಬೇಳೆ, ಎಲ್ಲ 1 ಅವರ್ ನೆನೆಸಿದ್ದು, ಕಡಲೆಬೇಳೆ, ಹೆಸರುಬೇಳೆ, ಅಕ್ಕಿ. ಹಾಗೆ 1/2 ಕಪ್ಪು ಸೋನ ಮಸೂರಿ ಅಕ್ಕಿ. ನೋಡಿ, ಅದು ನೆನೆಸಿದ್ದನ್ನು ನೀರೆಲ್ಲ ಬಸ್ದು ಇಟ್ಟಿದ್ದೀನಿ, ಆಯ್ತಲ್ಲ. ಈಗ ಅದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಮತ್ತು ಅದು ಬಾಯ್ಲ್ ಆಗಬೇಕು. ನೋಡಿ, ಬಾಯ್ಲ್ ಆಯ್ತು, ಹೌದಾ. ಈಗ ಅದಕ್ಕೆ ಬೇ ಲೀಫ್ ಹಾಕಿ 2, ಅಂದರೆ ಪಲಾವ್ ಎಲೆ. ಹಾಗೆ 1 ಇಂಚು ಸಿನಮನ್ ಪೀಸು, ಚಕ್ಕೆ, ಚಕ್ಕೆ ಪೀಸು. ನೋಡಿ, ಬಾಯ್ಲ್ ಆಗ್ತಾ ಇದೆ, ಬಾಯ್ಲ್ ಆಗ್ತಾ ಇದ್ದಿದ್ದರಿಂದ ಫ್ಲೇವರ್ ಕ್ಲೀನಾಗಿ ಬಿಡುತ್ತೆ. ಹಾಗೆ ಸ್ಟಾರ್ ಮಸಾಲ 1, ಆಯ್ತಲ್ಲ. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಅದನ್ನು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು ನಾವು. ಈಗ ಫ್ಲೇಮ್ನ ಸಿಮ್ಮಲ್ಲಿ ಹಾಕ್ಕೊಳ್ಳಿ. ಹಾಗೆ 1/2 ಕಪ್ಪು ಫ್ರೆಂಚ್ ಬೀನ್ಸ್ ಅಂದರೆ ಬೀನ್ಸ್ ಕಟ್ ಮಾಡಿರುವಂಥದ್ದು ಎಳೆಯದು ಹಾಕಿ, ಮತ್ತು 1 ಕಪ್ಪು ಚೀನಿಕಾಯಿ ಸ್ವೀಟ್ ಪಂಪ್ಕಿನ್ನು. ನಾನು ದೊಡ್ಡ ದೊಡ್ಡ ಚಂಕ್ಸ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ತಿನ್ನಕ್ಕೆ ಸಿಗುತ್ತೆ ಅಂತ ತಿಳ್ಕೊಂಡು. ಓಕೆ, ಹಾಗೆ 1 ಕಪ್ಪು ಕಾಲಿಫ್ಲವರ್ ತೊಳೆದು ಫ್ಲವರು ಕ್ಲೀನ್ ಮಾಡಿ ಹಾಕಿದ್ದೀನಿ. ಹಾಗೆ 1 ಕಪ್ಪು ಕಟ್ ಮಾಡಿರೋಂಥ ಆಲೂಗಡ್ಡೆ. ನೋಡಿ, ವೆಜಿಟೇಬಲ್ಸ್ ತುಂಬ ಜಾಸ್ತಿ ಹಾಕಿದ್ದೀನಿ, ನೀವು ಇನ್ನೂ ಬೇಕಾದರೂ ಹಾಕ್ಕೋಬೋದು. ಮತ್ತು 2/3 ಕಪ್ಪು ಕಟ್ ಮಾಡಿರೋಂಥ ಕ್ಯಾರೆಟ್, ದೊಡ್ಡ ದೊಡ್ಡ ಪೀಸಸ್ಸಾಗಿ ಹಾಕಿದ್ದೀನಿ, ಅಂದರೆ ಕರ್ಗೋಗೋದು ಬೇಡ ಅಂತ, ಬಟ್ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಇವಾಗ ಅದು ಅಷ್ಟೇ ಬಾಯ್ಲಿಂಗ್ಗೆ ಬರಬೇಕು. ನೋಡಿ, ಸಣ್ಣ ಬಾಯ್ಲ್ ಬರ್ತಾ ಇದೆ, ಹೌದಾ. ಈಗ ಅದಕ್ಕೆ 1 ಟೀಸ್ಪೂನು ಧನಿಯಾ ಪುಡಿ, 1 ಟೀಸ್ಪೂನು ಅಚ್ಚು ಖಾರದ ಪುಡಿ. ತುಂಬ ಸಾತ್ವಿಕವಾದ ಕಿಚಡಿ ಇದು, ತುಂಬ ಚೆನ್ನಾಗಾಗುತ್ತೆ. ಮತ್ತು 1/2 ಟೀಸ್ಪೂನು ಗರಂ ಮಸಾಲ ಪೌಡ್ರು, ನಾನು ಮನೇಲಿ ಮಾಡಿದ್ದು ಅಂತ 1/2 ಟೀಸ್ಪೂನ್ ಹಾಕಿದ್ದೀನಿ. ಹೊರಗಡೆಯಿಂದ ಮಾಡಿದರೆ ಮತ್ತಂದರೆ ನೀವು 1 ಟೀಸ್ಪೂನ್ ಹಾಕ್ಕೊಳ್ಳಿ, ಕರೆಕ್ಟಾಗುತ್ತೆ. ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಈಗ ಅದಕ್ಕೊಂದು ಬಾಯ್ಲ್ ಬರಲಿ ಚೆನ್ನಾಗಿ. ನೋಡಿ, ಕಾಣ್ತಾ ಇದೆಯಲ್ಲ ಬಾಯ್ಲ್ ಬರೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅದನ್ನು ಇವಾಗ ಲೋ ಫ್ಲೇಮಲ್ಲಿ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಲಿಡ್ಡು, ಸಾಧಾರಣ 8-9 ಮಿನಿಟ್ಸ್ ಒಳಗೆ ಆಗುತ್ತೆ ಇದು. ವಿಸಿಲ್ ಕೊಡಬೇಡಿ, ಹಿಸ್ಸಿಂಗ್ ನಾಯ್ಸ್ ಆದ ತಕ್ಷಣ ಬಂದ್ ಮಾಡಿ. ನೋಡಿ, ಇವಾಗ ಹೇಗಾಗಿದೆ ನೋಡಿ. ಆದರೆ ವೆಜಿಟೇಬಲ್ಸ್ ಎಲ್ಲ ಕರ್ಗೋಗ್ಬಿಟ್ಟಿರ್ತೀರಿ ನೋಡಿ, ಯಾಕಂದರೆ ಎಷ್ಟಾದ್ರೂ ಕುಕ್ಕರಲ್ಲಿ ಪ್ರೆಷರಿಗೆ ಬಾಯ್ಲ್ ಆಗಬೇಕು, ಕುಕ್ಕಾಗಬೇಕಾದ್ರೆ ಏನಾಗ್ಬೋದು. ಎಷ್ಟು ಚೆನ್ನಾಗಾಗಿದೆ ನೋಡಿ, ಪರ್ಫೆಕ್ಟಾಗಿದೆ ಟೆಕ್ಸ್ಚರ್, ಕಿಚಡಿ ಟೆಕ್ಸ್ಚರ್ ಬಂದುಬಿಟ್ಟಿದೆ, ಹೌದಾ. ಈಗ ಅದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಉಪ್ಪು ಒಂಚೂರು ಶಾರ್ಟ್ ಇದೆ ಅಂತ ಹಾಕಿದ್ದೀನಿ, ಯಾಕಂದರೆ ಅವಾಗ ಹಾಕಿ ತುಂಬ ಕಡಿಮೆ ಆಗಿತ್ತು. ಬೇರೆ ಎಲ್ಲ ಕರೆಕ್ಟಾಗಿದೆ, ಅಂದರೆ ಅದು ತುಂಬ ಖಾರನೂ ಇರಬಾರ್ದು, ಸಾತ್ವಿಕವಾಗಿರಬೇಕಲ್ವಾ. ದೇವಸ್ಥಾನದಲ್ಲಿ ಕೊಡೋದು ಹೆಂಗಿರುತ್ತೆ, ತುಂಬ ಚೆನ್ನಾಗಿ ಹಿಂಗೆ ಇರುತ್ತೆ. ಇದು ಇದರಲ್ಲಿ ಇಸ್ಕಾನ್ ಟೆಂಪಲಲ್ಲಿ ಕೊಡೋದು, ನಾನು ತಿಂದಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ. ಈಗ ಅದಕ್ಕೊಂದು ಒಗ್ಗರಣೆ ಹಾಕೋಣ. ಒಗ್ಗರಣೆ ಅದಕ್ಕೆ ಎಕ್ಸಲೆಂಟ್ ಫ್ಲೇವರ್ ಕೊಡೋದು. 2 ಟೇಬಲ್ಸ್ಪೂನು ದೇಸಿ ಘೀನ ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ ಇದು ಇನ್ನೇ ರೋ ಹಾಕ್ತಾ ಬರ್ಬೋದು. 1/2 ಟೀಸ್ಪೂನು ಸಾಸಿವೆ ಕಾಳು, ಮತ್ತು 1/4 ಟೀಸ್ಪೂನು ಮೆಂತ್ಯದ ಕಾಳು, ಹಾಗೆ 1/2 ಟೀಸ್ಪೂನು ಜೀರಿಗೆ ಕಾಳು. ಎಲ್ಲ ಆಗುತ್ತದೆ ಅಂತ ಪಾಡಿಗೆ ಆಗುತ್ತದೆ, ಯಾಕಂದರೆ ಲೋ ಲೈಟ್ ಇದೆ, ಇಲ್ಲಿ ಹೀಟ್ ಇರುತ್ತಲ್ವಾ. 1/2 ಟೀಸ್ಪೂನು ಕಲೋಂಜಿ, ಅದಕ್ಕೆ ನಿಜಿಲ್ಲಾ ಸೀಡ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಮತ್ತು
ಅರ್ಧ ಟೀಸ್ಪೂನು ಸೋಂಪು ಕಾಳು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಇದಾಗ್ತಾ ಇದೆ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಸೀದೋಗ್ಬಾರ್ದು ಅಂದರೆ ಇದಾಗಬಾರ್ದು. ಎರಡು ಪಿಂಚು ಹಿಂಗು, ಬೀಳಲ್ಲ ಅದು ಮಳೆಗಾಲ ಅಲ್ವಾ. ಹಾಗೆ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಮತ್ತು ಎರಡು ಇಡಿ ಹಾಕಿದ್ರೂ ಪರವಾಗಿಲ್ಲ, ನಾನು ಬ್ರೇಕ್ ಮಾಡಿ ಹಾಕಿದ್ದೀನಿ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ. ಮತ್ತು ಇವಾಗ ನಾನು ಅದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಇಡಲಿಲ್ಲ, ಅರ್ಧ ಮಾತ್ರ ಇಟ್ಟಿದ್ದೀನಿ. ಇಷ್ಟಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ. ನೀವೇನು ಮಾಡ್ಬೋದು ಅಂತಂದರೆ, ಉಳಿದಿರೋ ಅರ್ಧಕ್ಕೆ ಮತ್ತೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡಬಾರ್ದು ಮಾಡ್ಬೋದು. ಯಾಕಂದರೆ ಅದು ಐಡಿಯಲ್ ಆಗುತ್ತೆ. ನಾನು ಇವತ್ತು ಹಾಗೆ ಮಾಡಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.